ಹಲೋ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಆಜಯ್ ಕರಣ ಬ್ಲಾಗ್ ಯೂಟ್ಯೂಬ್ ಚಾನಲ್. ನಾನು ರಾಧಿಕಾ. ಸಾಯಂಕಾಲದೊತ್ತು ಮನೆಯವರೆಲ್ಲ ಜೊತೆಲಿ ಸೇರಿದಾಗ ಹಾಗೆ ಟೀ ಟೈಮಲ್ಲಿ ನೆಂಚ್ಕೊಳ್ಳೋಕ್ಕೆ ಅಂತ ಇವತ್ತು ಸ್ಪೆಷಲಾಗಿ ಒಂದು ಎಲೆಕೋಸಿಂದ ಬೋಂಡ ಮಾಡೋಣ ಬನ್ನಿ. ಸೊ ಈ ಸ್ಪೆಷಲಾಗಿರೋ ಬೋಂಡ ಮಾಡೋದಕ್ಕೆ ಏನು ಬೇಕು, ಹೇಗೆ ಮಾಡೋದು ಅಂತ ಪಟಾಪಟ್ ನೋಡ್ಕೊಂಬರೋಣ ಬನ್ನಿ. ಎಲೆಕೋಸ್ ಬೋಂಡ ಮಾಡೋದಕ್ಕೆ ಮೊದಲಿಗೆ ನಮಗೆ ಎಲೆಕೋಸ್ ಬೇಕು. ಸೊ ನಾನಿಲ್ಲಿ ಎಲೆಕೋಸನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸಣ್ಣ ಸಣ್ಣದಾಗಿರೆ ತುಂಬ ಚೆನ್ನಾಗಿ ಸಿಗುತ್ತೆ ಬಾಯಿಗೆ. ಅದಕ್ಕೋಸ್ಕರ ಮೀಡಿಯಂ ಸೈಜ್ 3 ಈರುಳ್ಳಿನ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಅಕ್ಕಿ ಹಿಟ್ಟು, ಅಡುಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಅನುಸಾರ ಅಚ್ಚಕಾರದ ಪುಡಿ. ಹಾಗೆ ನಾನಿಲ್ಲಿ ಒಂದೆರಡು ಬಟ್ಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಜೀರಿಗೆ ಅಥವಾ ಓಮ್ ಕಾಳು ತೊಗೊಳ್ಳಿ, ನಾನಿಲ್ಲಿ ಜೀರಿಗೆ ತೊಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಎಲೆಕೋಸ್ ಹೆಚ್ಚಿಟ್ಕೊಂಡಿದ್ದೀನಲ್ಲ, ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಕೊತ್ತಂಬರಿನ ಹಾಕ್ಕೊಳ್ಳೋಣ. ನಂತರ ನಾನಿಲ್ಲಿ ಒಂದೆರಡರಿಂದ 3 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಗರ್ಗರಿಯಾಗಿ ಬರೋದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇರೋದು. ಹಾಗೆ 1 ಸ್ಪೂನಷ್ಟು ಅಚ್ಚಕಾರದ ಪುಡಿ ನಿಮ್ಮ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಚಿಟಿಕೆಯಷ್ಟು ನಾನಿಲ್ಲಿ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು ಜೇಡಿ ಇಟ್ಕೊಂಡು ನಾನು ತೊಗೊಂಡಿದ್ದಂಥ ಕಡಲೆ ಹಿಟ್ಟನ್ನ ಜೇಡಿ ಇಟ್ಕೊಳ್ತಾ ಇದ್ದೀನಿ. ಸಣ್ಣ ಸಣ್ಣ ಗಂಟುಗಳಿದ್ದರೆ ಹಾಗೆ ಯಾವುದಾದ್ರು ಸಣ್ಣ ಕಸಗಳಿದ್ದರೆ ಸೊ ಜೇಡಿ ಇಟ್ಕೊಳ್ಳೋದ್ರಿಂದ ಅದು ಹೋಗುತ್ತೆ. ಹಾಗಾಗಿ ನಾನಿಲ್ಲಿ ಜೇಡಿ ಇಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಾವು ನಾರ್ಮಲಾಗಿ ಯಾವಾಗಲೂ ಈರುಳ್ಳಿ ಬೋಂಡ ಅಥವಾ ಈರುಳ್ಳಿ ಪಕೋಡ ಮಾಡ್ಕೊಂಡು ತಿಂತಾ ಇರ್ತೀವಿ. ಸೊ ಸ್ಪೆಷಲಾಗಿ ಎಲೆಕೋಸಿಂದ ಬೋಂಡ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ನಾನು ತೊಗೊಂಡಿದ್ದಂಥ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಬದಲು ಓಮ್ಕಾಳು ಕೂಡ ಹಾಕೋಬೋದು. ಸೊ ನಾನು ಎಲ್ಲ ಹಾಕೊಂಡ್ಮೇಲೆ ಹಾಗೆ ಒಂದು ಸತಿ ನೀರು ಹಾಕ್ಕೊಳ್ಳೋಕ್ಕೂ ಮುಂಚೆನೇ ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ನಮಗೆ ಇಲ್ಲಿ ಈರುಳ್ಳಿಲೂ ಕೂಡ ನೀರಿನ ಅಂಶ ಇರುತ್ತೆ, ಹಾಗೆ ಎಲೆಕೋಸಲ್ಲೂ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಹಾಗಾಗಿ ನಾವೀಗ ಮುಂಚೆನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ನಂತರ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಬೋದು. ಸೊ ನೋಡಿ, ನಾನೀಗ ಬರೀ ಡ್ರೈ ಮಿಕ್ಸ್ ಮಾಡಿಕೊಂಡೆ, ಇಷ್ಟು ಅಂಟಿದೆ ಅಂದರೆ ಇಷ್ಟು ನೀರಿನ ಅಂಶ ಬಿಟ್ಕೊಂಡಿದೆ. ಸೊ ಈಗ ಇದಕ್ಕೆ ನಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಕಲಿಸ್ಕೊಂಡು ಬರೋಣ. ಒಟ್ಟಿಗೆ ನೀರು ಹಾಕ್ಕೊಳ್ಳೋದ್ರಿಂದ ತೆಳು ಆಗಿಬಿಡುತ್ತೆ, ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡು ಬನ್ನಿ. ಈಗ ನಾನಿಲ್ಲಿ ಎಲ್ಲನೂ ಕಲಿಸ್ಕೊಂಡಿದ್ದೀನಿ, ಇಷ್ಟಾದರೆ ಸಾಕು. ನಾನಿಲ್ಲಿ ಎಣ್ಣೆ ಬಿಸಿಗಿಟ್ಟಿದ್ದೆ, 1 ಸ್ಪೂನಷ್ಟು ನಾನು ಬಿಸಿಯಾಗಿರೋ ಎಣ್ಣೆನ ಈ ಕಲಿಸ್ಕೊಂಡಿರೋ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ. ಸೊ ಎಣ್ಣೆ ಕೂಡ ಕಾದಿದೆ. ಸೊ ಈಗ ಒಂದೊಂದೇ ಒಂದೊಂದೇ ಬೋಂಡ ಶೇಪಲ್ಲಿ ನಾವು ಹಾಕ್ಕೊಳ್ತಾ ಬರೋಣ. ಸೊ ನಾನೀಗ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ಹಾಕಿ ಒಂದೆರಡು ನಿಮಿಷ ಹಾಗೆ ಬಿಡಿ, ತಕ್ಷಣ ಕೈ ಹಾಕಿ ತಿರುಗಿಸ್ಬೇಡಿ. ಯಾಕಂದರೆ ನಾವು ಅದು ಬೆಂದಿರಲ್ವಲ್ಲ, ಸೊ ಸಣ್ಣ ಸಣ್ಣದಾಗಿ ಎಲೆ ಕೋಸ್ತು ಬಿಟ್ಕೊಬಿಡುತ್ತೆ. ಹಾಗಾಗಿ ನೋಡಿ, ಈಗ ಚೆನ್ನಾಗಿ ಆಗಿದೆ, ಒಳ್ಳೆ ಕಲರ್ ಬಂದಿದೆ. ಸೊ ಮೀಡಿಯಮ್ ಊರಿನಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಎಲೆಕೋಸು ಒಳಗಡೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಸೊ ನೋಡಿ, ಇವಾಗ ಇಷ್ಟ ಆದರೆ ಸಾಕು. ನಾನೀಗ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ಎಲೆಕೋಸ್ ಬೋಂಡ ರೆಡಿಯಾಗಿದೆ. ನಿಮಗೆಲ್ರಿಗೂ ಎಲೆಕೋಸ್ ಬೋಂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ನೋಡಿ, ನಾನೀಗ ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಸಾಫ್ಟಾಗಿ ಗರ್ಗರಿಯಾಗಿ ಆಗಿದೆ. ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಕೂಡ ಮನೆ ಟ್ರೈ ಮಾಡಿ, ಟೇಸ್ಟ್ ಮಾಡಿ ನನಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ, ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ. ಮತ್ತೊಂದು ವಿಡಿಯೋಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.